ನಮಸ್ಕಾರ ಇದು ಎನ್ ಎನ್ ಇಂಜಿನಿಯರಿಂಗ್ ಮಲ್ಟಿಪರ್ಪಸ್ ಗ್ರೈನ್ ಕ್ಲೀನಿಂಗ್ ಮಿಷಿನ್ ಇದು ಮಲ್ಟಿಪರ್ಪಸ್ ಗ್ರೈನ್ ಆ್ಯಂಡ್ ಮಿಲ್ಲೆಟ್ ಕ್ಲೀನಿಂಗ್ ಮಿಷಿನು ಇದು ನೋಡಿದಂದ್ರೆ ಆಸ್ಪಿರೇಟರ್ ಡಿಸ್ಟೋನರ್ ಗ್ರೇಡರ್ ಬರುತ್ತೆ ಆಸ್ಪಿರೇಟರ್ ನಿಮಗೆ ಲೈಟ್ ವೈಟ್ ಡಸ್ಟ್ ಅದು ಕ್ಲೀನ್ ಆಗಿತ್ತು ಮಳೆ ನಿಮ್ಗೆ ಡಿಸ್ಟೋನರ್ ಬರೋ ಸಮಯ ಕಲ್ಲು ಸ್ಟೋನ್ಸ್ 100% ಕ್ಲೀನ್ ಆಗಿ ಬರುತ್ತೆ ಮಳೆ ನಿಮ್ಗೆ ಮುಂದೆ ಬರೋ ಸಮಯ ಇದೆಲ್ಲ ಮಣ್ಣು ಡಸ್ಟು ಸ್ಟಿಕ್ಸ್ ಕ್ಲೀನ್ ಆಗಿ ನಿಮ್ಗೆ ಫೈನ್ ಕ್ವಾಲಿಟಿ ಸಿಕ್ಕಿದೆ 50, 500, 1000, 2000, 3000 ಕೆಪಾಸಿಟಿ ದಾಗ ಇರುತ್ತೆ ಇದು ನೋಡಿದ್ರೆ ನಿಮ್ಗೆ 2 HP 3 ಫೇಸು ಸಿಂಗಲ್ ಎಚ್ ಪಿ ನಡೆಸ್ಬೇಕಂದ್ರೆ 1 3 HP ಸಿಂಗಲ್ ಫೇಸು ನಡೆಸ್ ಎರಡನ್ನೇ ನಡೆಸ್ತೆ ಇದ್ರ ಮೇಲೆ ನಿಮ್ಮ ಆಲ್ ಟೈಪ್ಸ್ ಆಫ್ ಮಿಲ್ಲೆಟ್ಸ್ ದಾಲ್ ಸ್ಪೈಸಸ್ ಅನ್ನ ಇದೆಲ್ಲ ಕ್ಲೀನ್ ಮಾಡೋದಕ್ಕಾಯ್ತು ಒನ್ಲಿ ಥಿಂಗ್ ಗ್ರೇಡರ್ ಎಲ್ಲ ಸ್ಕ್ರೀನ್ಸ್ ಚೇಂಜ್ ಮಾಡಿಕ್ ಮಾಡೋದು ಅಕಾರ್ಡಿಂಗ್ ಟು ದ ಗ್ರೈನ್ ಸೈಜ್ ಸ್ಕ್ರೀನ್ ಚೇಂಜ್ ಮಾಡ್ಬೇಕು ನಿಮ್ಗೆ ಗ್ರೇಡಿಂಗ್ ಆಗುತ್ತೆ ಗ್ರೇಡಿಂಗ್ ಅಂದ್ರೆ ನಿಮ್ಗೆ ಮಡ್ಡು ಕ್ಲೀನ್ ಇದು ಡಿಸ್ಟೋನರ್ ಕಲ್ಲು ಡಿಸ್ಟೋನ್ ಮಾಡುತ್ತೆ ಕಲ್ಲು ಬಂದ್ರೆ ನಿಮ್ಗೆ ಬ್ಯಾಕ್ ಸೈಡ್ ಬರುತ್ತೆ ಕಲ್ಲು ಕ್ಲೀನ್ ಆಗಿ ಬರೋದು ನಿಮ್ಗೆ ಇದು ಮಿಲ್ಲೆಟ್ಸ್ ಪಾಲಿಶಿಂಗ್ ಮಿಷಿನ್ ಇದು ಇದು ಕಾಸ್ಟ್ ನೋಡುತ್ತೆ ಅಂದ್ರೆ ನಮ್ಮಲ್ಲಿ ಸ್ಟಾಲ್ ಆಫರ್ 95,000 ಕೊಡುತ್ತೆ ಪ್ಲಸ್ ಟ್ಯಾಕ್ಸ್ ಎಕ್ಸ್ಟ್ರಾ ಮೋಟರ್ ಎಕ್ಸ್ಟ್ರಾ ಮೋಟ್ರೆ ನಮ್ಗೆ 2 HP ಮೋಟರ್ ಎಕ್ಸ್ಟ್ರಾ ನಿಮ್ಗೆ ಮೋಟರ್ ಸಿಂಗಲ್ ಫೇಸ್ ಬೇಕಂದ್ರೆ ಸಿಂಗಲ್ ಫೇಸ್ ಹಾಕೋದು ಇಲ್ಲಾಂದ್ರೆ 3 ಫೇಸ್ ನಮ್ದು ಇಲ್ಲಿ ಕೊಯಮತ್ತೂರು ಗಣಪತಿ ಅತ್ತಿಪಾಳ್ಯಂ ಹೇಳಿದ್ದಾರೆ ಅತ್ತಿಪಾಳ್ಯಂ ಗಣಪತಿ ಇದು ಮಿಲ್ಲೆಟ್ಸ್ ಪಾಲಿಶಿಂಗ್ ಮಿಷಿನು ಇದು ನಿಮ್ಗೆ ನೋಡೋದಂದ್ರೆ ಆಲ್ ಟೈಪ್ಸ್ ಆಫ್ ಮಿಲ್ಲೆಟ್ಸ್ ಒಂದು ಪಾಲಿಶ್ ಮಾಡೋದಕ್ಕೂ ಆಗುತ್ತೆ ಇದು ನಿಮ್ಗೆ ಇದು ರಾಗಿ ಚಿಕ್ಕದು ಕೋಡ ಮಿಲ್ಲೆಟ್ಸು ಚೆನ್ನ ಸ್ಮಾಲ್ ಮಿಲ್ಲೆಟ್ಸು ಇದೆಲ್ಲ ಪಾಲಿಶ್ ಮಾಡೋದಕ್ಕೆ ಈ ಮಿಷಿನ್ಸ್ ನಿಮ್ಗೆ ಯೂಸ್ ಆಗುತ್ತೆ ಇದು ನೋಡೋದಂದ್ರೆ 1 HP ಇದು ಸ್ಕಿನ್ ಇಲ್ಲ ಒನ್ಲಿ ಪಾಲಿಶಿಂಗ್ ಅದು ಮೇಲೆ ಬರೋ ರಾಗಿ ಎಲ್ಲ ಮೇಲೆ ನೋಡೋದಂದ್ರೆ ವೈಟ್ ಕಲರ್ ಇದು ಬರ್ತಲ್ಲ ಅದು ಕ್ಲೀನ್ ಪಾಲಿಶ್ ಮಾಡೋದಕ್ಕೆ ಸ್ವಲ್ಪ ಗ್ಲೇಸ್ನೆಸ್ ಬರೋದಿಲ್ಲ ಅದಕ್ಕೆ ಇದು ಯೂಸ್ ಮಾಡ್ತಾರೆ ಅದು ಇದು ನೋಡೋದಂದ್ರೆ 3 HP ಮೋಟರ್ ಸಿಂಗಲ್ ಫೇಸು ಇದು ಕೆಪಾಸಿಟಿ ನೋಡಿದಂದ್ರೆ ನಿಮ್ಗೆ 40-60 kgs per hour ಬರ್ತದೆ ಇದು ಒಳಗಡೆ ಎಮರಿ ಸ್ಟೋನ್ಸ್ ಇರುತ್ತೆ ಇದು ಯೂಸ್ ಮಾಡೋದಕ್ಕೆ ಮುಂದೆ ನಮ್ಮ ಪ್ರೀ ಕ್ಲೀನಿಂಗ್ ಯೂಸ್ ಮಾಡಬೇಕು ಪ್ರೀ ಕ್ಲೀನಿಂಗ್ ಮಾಡಿ ಮಲ್ಲಿ ಇದರಲ್ಲಿ ಬರಬೇಕು ಪ್ರೀ ಕ್ಲೀನಿಂಗ್ ಅಂದರೆ ಇದು ಇದು ಮಿನಿ ಕಾಂಪ್ಯಾಕ್ಟ್ ಆಗ ಅದು ಒಂದು ಮಾಡಲ್ ಅದು ಪ್ರೀ ಕ್ಲೀನಿಂಗ್ ಮಾಡಿ ಇದರಲ್ಲಿ ಬರೋ ಸಮಯ ನಿಮ್ಗೆ ಕಲ್ಲೆಲ್ಲ ಕ್ಲೀನ್ ಆಗಿದೆ ಎಮರಿಲ್ ಅಂದರೆ ನಿಮ್ಗೆ ಪ್ರಾಬ್ಲಮ್ ಬರೋದಿಲ್ಲ ಬಿನಾ ಕ್ಲೀನ್ ಮಾಡೋದಕ್ಕೆ ನಿಮ್ಗೆ ಹಾಕಿದಂದ್ರೆ ನಿಮಗೆ ಎಮರಿ ಬಂದು ಡ್ಯಾಮೇಜ್ ಆಗಿದೆ ಅದಕ್ಕೆ ಮುಂದೆ ಪ್ರೀ ಕ್ಲೀನಿಂಗ್ ಮಾಡಿ ಮಿಲ್ಲೆಟ್ಸ್ ಕ್ಲೀನ್ ಆಗೋದ್ಮಲ್ಲಿ ನಮ್ಮ ಇಲ್ಲ ಮಾಡಬೇಕು ಇಲ್ಲ ಮಾಡಿದ್ದಂದ್ರೆ ನಿಮಗೆ ಕ್ಲೀನ್ ಆಗ ಸಿಕ್ಕುತ್ತೆ ಇಲ್ಲಾಂದ್ರೆ ಎಮರಿ ಡ್ಯಾಮೇಜ್ ಆಗೋದು ಎಮರಿ ಒಳಗಡೆ ಬಂದು ಪಾಲಿಶ್ ಮಾಡೋದಕ್ಕೆ ಒಂದು ಎಮರಿ ಇರುತ್ತೆ ಎಮರಿ ವಿತ್ ಸ್ಕ್ರೀನ್ ಎಮರಿ ಸ್ಟೋನ್ಸ್ ಒಳಗಡೆ ಸ್ಕ್ರೀನ್ಸ್ ಇರುತ್ತೆ ಅದು ಎರಡು ಬೀಚ್ ಸೆಂಟ್ರಲ್ ಬರೋ ಸಮಯ ಅದು ನಿಮ್ಗೆ ಪಾಲಿಶ್ ಆಗಿ ಕ್ರಶ್ ಆಗಿ ಪಾಲಿಶ್ ಆಗಿ ಬರುತ್ತೆ ಇದು ನಿಮ್ಗೆ ನೋಡೋದಂದ್ರೆ ಅವ್ರು 55,000 ಸ್ಟಾಲ್ ಆಫರ್ ಮಾಡಿಕೊಡ್ತೀನಿ ನಮ್ಮ ನೋಡೋದಂದ್ರೆ ಮಿನಿ ಗ್ರೈನ್ ಕ್ಲೀನಿಂಗ್ ಮಿಷಿನ್ ಹೇಳಿದೆ ಅದು ಇದು ನಮಗೆ ಅವ್ರು ಕಾಂಪ್ಯಾಕ್ ಆಗ ಕೊಂಬೋ ಪ್ಯಾಕ್ ಆಗ ನಮಗೆ ಅದು ಗ್ರೈನ್ ಪಾಲಿಶಿಂಗ್ ಮಿಷಿನ್ಗೆ ಕೊಂಬಾಕ್ ಆಗ ಮಿಲ್ಲೆಟ್ ಪಾಲಿಶಿಂಗ್ ಮಿಷಿನ್ ಅದಕ್ಕೆ ಯೂಸ್ ಮಾಡೋದಕ್ಕೆ ಇದು ಯೂಸ್ ಆಗಿದೆ ಇದು ನೋಡೋದಂದ್ರೆ ಆಸ್ಪಿರೇಟರ್ ಗ್ರೇಡರ್ ದೆನ್ ಡಿಸ್ಟೋನರ್ ಬರುತ್ತೆ ಇದು ಅದು ನೋಡೋದಂದ್ರೆ ನಮ್ಮ ಮುಂದೆ ನೋಡೋದು ಮಿಲ್ಲೆಟ್ಸ್ ಬರೋದು ಆಸ್ಪಿರೇಟರ್ ಡಿಸ್ಟೋನರ್ ಗ್ರೇಡರ್ ಇದು ಆಸ್ಪಿರೇಟರ್ ಗ್ರೇಡರ್ ಮಲ್ಲಿ ಡಿಸ್ಟೋನರ್ ಬರುತ್ತೆ ಇದು ಅದಕ್ಕಾಯ್ತು ಒನ್ಲಿ ಥಿಂಗ್ ಇದೆಲ್ಲ ಗ್ರೇಡರ್ಲ್ಲ ಬಂದು ಒಂದೇ ಜಾಲಿ ಇರುತ್ತೆ ಬ್ರೋಕನ್ಸ್ ನೀ ಕೆಳಗಡೆ ಹೋಗುತ್ತೆ ಮೇಲೆ ಬರೋದು ಸ್ಟಿಕ್ಸ್ ಎಲ್ಲ ಕ್ಲೀನ್ ಆಗೋದಿಲ್ಲ ಆ ಟೈಪ್ ಆ ಕಡೆ ಆ ಟೈಪ್ ಅಲ್ಲ ಅದು ನೋಡಿದಂದ್ರೆ ನಿಮ್ಗೆ ಸ್ಟಿಕ್ಸ್ ಎಲ್ಲ ಸೆಪ್ರೇಟ್ ಆಗಿ ಹೋಗಿದೆ
ಇದ್ರ ಬರೋ ಸಮಯ ನಮ್ಗೆ ಜಾಗ ಕಡಿಮೆ ಆಗಿರೋದು, ಗ್ರೇಡರ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಇನ್ ಫ್ಯೂಚರ್ ಬೇಕಂದ್ರೆ ನಾವು ಮಾಡ್ತಾರೋ. ಈಗ ಅವೈಲೇಬಲ್ ಕೆಪಾಸಿಟಿ ನೋಡಿದಂದ್ರೆ ಓನ್ಲಿ ಮಡ್ಡೆ ಬ್ರೋಕನ್ಸ್ ಕೆಳಗಡೆ ಹೋಗುತ್ತೆ, ಸ್ಟೋನ್ಸ್ ಕ್ಲೀನ್ ಆಗುತ್ತೆ, ಮೇಲೆ ನಿಮ್ಗೆ ಫ್ಲೈ ಫೈನ್ ಡಸ್ಟ್ ಅದು ಕ್ಲೀನ್ ಆಗಿ ಬರುತ್ತೆ. ಇದು ಕೆಪಾಸಿಟಿ 150 to 200 100 to 150 kg ಅಷ್ಟೇ. ಮೋಟ್ರ್ ನಿಮ್ಗೆ ಅದು ಕೊಡೋದಂದ್ರೆ 3 HP ಸಿಂಗಲ್ ಫೇಸು, 1.5 HP 3 phase, ಕೆಪಾಸಿಟಿ 100 to 200 kg ಬರುತ್ತೆ. ಇದು ಕಾಸ್ಟ್ ನಿಮ್ಗೆ ಅವರು 65,000 ಬರುತ್ತೆ. ಹೌದು, ವಿತೌಟ್ ಮೋಟ್ರ್ 65,000 ವಿತೌಟ್ ಮೋಟ್ರ್, ಮೋಟ್ರ್ ಎಕ್ಸ್ಟ್ರಾ ಬರುತ್ತೆ. ಮೋಟ್ರ್ ಬೇಕಂದ್ರೆ ನಾನು ಮಾಡಿಕೊಡ್ತೀನಿ. ಏನಂದ್ರೆ ಮೋಟ್ರಲ್ಲಿ ನಮ್ಗೆ ಗ್ಯಾರಂಟಿ ಇಲ್ಲ, ನಮ್ಮ ಮ್ಯಾನುಫ್ಯಾಕ್ಚರ್ ಐಟಮ್ ಎಲ್ಲ ಮೋಟ್ರ್ ನಮ್ಗೆ ಕೊಡೋದು, ನಮ್ಮ ಮಿಷಿನ್ ನಮ್ಮ ಮ್ಯಾನುಫ್ಯಾಕ್ಚರ್. ಇದ್ರಲ್ಲಿ ಏನು ಪ್ರಾಬ್ಲಮ್ ಬಂದಲ್ಲ ಅದಕ್ಕೆ ನಮಗೆ ಗ್ಯಾರಂಟಿ. ಮೋಟ್ರ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ ಇಲ್ಲ. ಸರ್ವಿಸ್ ನಮ್ಮಲ್ಲಿ ಕೊಡುತ್ತೆ, ನಮ್ಮ ಸರ್ವಿಸ್ ಇಂಜಿನಿಯರ್ಸ್ ಇರುತ್ತೆ, ಸರ್ವಿಸ್ ಟೀಮ್ ಇರುತ್ತೆ. ನಮ್ಮ ಸರ್ವಿಸ್ ಆಲ್ ಓವರ್ ಇಂಡಿಯಾ ಮಾಡಿಕೊಡ್ತೀನಿ, ಆಲ್ ಓವರ್ ಇಂಡಿಯಾ ನಮ್ಮ ಸರ್ವಿಸ್ ಮಾಡಿಕೊಡ್ತೀನಿ. ನಮ್ಮ ಎಕ್ಸ್ಪೋರ್ಟ್ ಭೀ ಮಾಡ್ತಾರೆ, ನಮ್ಮದು ಫಿಲಿಪೈನ್ಸ್, ನೈಜೀರಿಯಾ ಎಲ್ಲ ನಮ್ದು ಎಕ್ಸ್ಪೋರ್ಟ್ ಇರುತ್ತೆ, ಎಕ್ಸ್ಪೋರ್ಟ್ ಮಾಡಿಕೊಡ್ತಾರೆ ನಮ್ಗೆ. ಆ ಐಟಮ್ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಆಯ್ತಾ, ಸ್ಲೀನ್ ಇರೋದು ಐಟಮ್ ಅನ್ನಿ ಕ್ಲೀನ್ ಮಾಡೋದಕ್ಕೆ ಆಯ್ತು. ರೈಸ್ ಮಿಲ್ಲಚ್ ಅದೊಂದು ಬೇಕಂದ್ರೆ ನಿಮ್ಮದು ಸರ್ ಮಾಡಿ. 65,000 ವಿತೌಟ್ ಮಾಡ್ರ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ ನೋಡಿದ್ರೆ 9943 9931.